ಬೆಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಸಾರ್ವಜನಿಕರ ಉಪಯೋಗಕ್ಕಾಗಿ ಯಾನ ಎಂಬ ಬ್ಯಾಟರಿ ಚಾಲಿತ ದ್ವಿಚಕ್ರ ವಾಹನವನ್ನು ಬಿಟ್ಟಿದ್ದು ಯುವಕರು ವಾಹನವನ್ನು ಅಡ್ಡಾದಿಡ್ಡಿ ಓಡಿಸುವುದು ನಗರದಲ್ಲಿ ಕಂಡುಬಂದಿದೆ ಪ್ರತಿದಿನ 50 ರೂಗಳ ಬಾಡಿಗೆ ರೂಪದಲ್ಲಿ ಆಪ್ ಮೂಲಕ ಬುಕ್ ಮಾಡಿ ಬೈಕ್ ಅನ್ನು ಉಪಯೋಗಿಸಬಹುದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ಮಾರ್ಟ್ ಸಿಟಿ ಇವನ್ನು ವಿನೂತನ ಯೋಜನೆಯನ್ನು ರೂಪಿಸಿದೆ ಇನ್ನು ಈ ಬೈಕ್ ಅನ್ನು ಒಬ್ಬರು ಮಾತ್ರ ಕೂತು ಓಡಿಸಬೇಕಾಗಿದೆ ಆದರೆ ಇಲ್ಲಿ ವಿದ್ಯಾರ್ಥಿಗಳು ಇಬ್ಬಿಬ್ಬರು ಕೂತು ಡ್ರೈವ್ ಮಾಡುತ್ತಿರುವ ದೃಶ್ಯ ನಿಮ್ಮ ಅಮೋಕ್ ಟಿವಿಗೆ ಸೆರೆಯಾಗಿದೆ ಇನ್ನು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸಿದ್ಧಪಡಿಸಿರುವ ಈ ಬೈಕ್ಗಳು ಹಾಳಾಗುವ ಸಾಧ್ಯತೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಇಂತಹ ಗಾಡಿಗಳನ್ನು ಓಡಾಡಿಸುವವರ ಮೇಲೆ ಕಣ್ಣಿಡಬೇಕಾಗಿದೆ ಗಾಜಿನ ಮನೆಯಲ್ಲಿ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಬಿಲ್ಡ್ ಟೆಕ್ ವಸ್ತು ಪ್ರದರ್ಶನ ಆರಂಭವಾಯಿತು ಈ ಕುರಿತಾದ ವರದಿ ಇದೆ ನೋಡ್ಕೊಂಡು ಬನ್ನಿ